ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಚಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 5 ಪುಟ 145. ನಾವಿಲ್ಲಿ ಲಕ್ಷಿಸಬೇಕಾದುದೆಂದರೆ ಒಬ್ಬ ಸಹೋದರಿಯು ಕರ್ತನ ಅಥವಾ ಅಪೋಸ್ತಲರ ವಾಕ್ಯಗಳ ಚರ್ಚೆಯಲ್ಲಿರುವ ಯಾವುದೇ ಪ್ರಸ್ತಾಪದ ಬಗ್ಗೆ ಆಕೆಯ ಸ್ವಂತ ದೃಷ್ಟಿಕೋನವನ್ನು ನೀಡದೆ ಒಂದು ಕೂಟದ ಗಮನದ ಕಡೆಗೆ ಸೆಳೆಯುವುದನ್ನು ಬೋಧನೆ ಎಂದು ಕರೆಯಲಾಗುವುದು, ಅಥವಾ ಯಾವುದೇ ಅರ್ಥದಲ್ಲಿ ಅದನ್ನು ಪುರುಷ ಅಧಿಕಾರದ ಕಸಕೊಳ್ಳುವಿಕೆ ಎಂದು ಸಹ ಹೇಳುವಂತಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಕೇವಲ ಆಕೆಯು ಮಾನ್ಯ ಮಾಡಿದ ಮತ್ತು ಅಧಿಕಾರಯುಕ್ತ ಬೋಧಕರುಗಳ ಮಾತುಗಳನ್ನು ಗಮನಕ್ಕೆ ತರುತ್ತಿದ್ದಿರಬಹುದು. ಅದೇ ರೀತಿಯಲ್ಲಿ ಒಬ್ಬ ಸಹೋದರಿಯು ಈ ಪುಸ್ತಕವನ್ನಾಗಲಿ ಅಥವಾ ನಮ್ಮ ಇತರ ವೇದ ಗ್ರಂಥಗಳ ವಿವರಣೆಯುಳ್ಳ ಪ್ರಕಾಶವನ್ನು ಉಲ್ಲೇಖಿಸುವುದಾಗಲಿ ಅಥವಾ ಇದಕ್ಕೆ ಬೇರೆಯವರಿಗೆ ಓದಿ ಹೇಳುವುದಾಗಲಿ ಆಕೆಯ ಪಾಲಿಕೆ ಬೋಧನೆ ಎನಿಸದೆ ಅದು ಉಲ್ಲೇಖಿಸಿದ ಗ್ರಂಥಕರ್ತನ ವೇದನೆಯಾಗುವುದು. ಈ ರೀತಿಯಲ್ಲಿ ಕರ್ತನ ವ್ಯವಸ್ಥೆಯು ಆತನ ಹಿಂದನ್ನು ಕಾಪಾಡುವುದು ಮತ್ತು ಅದೇ ಸಮಯದಲ್ಲಿ ಅವರು ಎಲ್ಲ ಅಗತ್ಯತೆಗಳಿಗೆ ಹೇರಳವಾಗಿ ಒದಗಿಸಬಲ್ಲದ್ದು. ಎಲ್ಲರೂ ದೇವರ ಕಟ್ಟಳೆಗಳಿಗೆ ವಿಧೇಯರಾಗಬಹುದಾದರೆ ಸತ್ಯವೇದದ ಉಪಯೋಗದಲ್ಲಿ ಸ್ತ್ರೀಯು ಸಭೆಯ ಸೂಚಕವಾಗಿದ್ದಾಳೆ, ಪುರುಷನು ಸಭೆಯ ಶಿರಸ್ಸು ಅಥವಾ ಒಡೆಯನಾದ ಕರ್ತನಿಗೆ ಸೂಚಕವಾಗಿದ್ದಾನೆಂದು ತಿಳಿದುಕೊಳ್ಳುವ ಹೊರತು ಯಾರೂ ಸಹ ಇವುಗಳನ್ನು ಖಚಿತವಾಗಿ ಗ್ರಹಿಸಲಾರರು. ಎಫೆಸ 5:23, 1 ಕೊರಿಂಥ್ಯ 11:3. ಸಭೆಯು ಕರ್ತನಿಗೆ ಬೋಧಿಸುವ ಪ್ರಯತ್ನ ಮಾಡಬಹುದು. ಅದರಂತೆ ಸಭೆಗೆ ಸಂಕೇತಿಕವಾಗಿರುವ ಸ್ತ್ರೀಯು ಸಹ ಕರ್ತನ ಸಂಕೇತವಾದ ಪುರುಷನ ಮೇಲೆ ಬೋಧಕರ ಪಾತ್ರವನ್ನು ನಿರ್ವಹಿಸಕೂಡದು. ಈ ಆಲೋಚನೆಗಳನ್ನು ತಮ್ಮ ಮನಸ್ಸುಗಳಲ್ಲಿ ಇಟ್ಟುಕೊಂಡು ಯಾವುದೇ ಸಹೋದರಿಯು ಸಹ ತಸಾರವನ್ನು ಅನುಭವಿಸುವುದಿಲ್ಲ ಮತ್ತು ಯಾವುದೇ ಸಹೋದರನು ದೇವರ ವಾಕ್ಯದ ನಿಯಮಗಳಿಗಿಂತ ಉಬ್ಬಿಕೊಳ್ಳುವುದಿಲ್ಲ. ಬದಲಾಗಿ ಎಲ್ಲರಲ್ಲಿಯೂ ಕರ್ತನೊಬ್ಬನೇ ಬೋಧಕನು ಎಂದು ತಿಳುವಳಿಕೆ ಉಂಟಾಗಿ ಯಾವ ಸಹೋದರರು ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಪ್ರಯತ್ನ ಮಾಡುವುದಿಲ್ಲ. ಬದಲಾಗಿ ತಮ್ಮ ಶಿರಸಾದ ಕರ್ತನ ಸತ್ಯವೆಂದು ತಮಗೆ ತಿಳಿದ ಸಂಗತಿಗಳನ್ನು ಮಾತ್ರವೇ ಇತರರು ಮುಂದಿಡುತ್ತಾರೆ. ನಾವು ಈ ವಾಕ್ಯಗಳನ್ನು 1 ತಿಮೋತಿ 2:11-12 ಕರ್ತನಿಗೆ ಮತ್ತು ಆತನ ಸಭೆಗೆ ಅನ್ವಯಿಸೋಣ. ಸಭೆಯು ಮೌನವಾಗಿ ವಶವಾಗಿದ್ದು ಇದನ್ನು ಕಲಿತುಕೊಳ್ಳಿರಿ. ಉಪದೇಶ ಮಾಡುವುದಕ್ಕಾಗಲಿ ಕ್ರಿಸ್ತನ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸಭೆಗೆ ನಾವು ಅಪ್ಪಣೆ ಕೊಡುವುದಿಲ್ಲ. ಅವರು ಮೌನವಾಗಿರಬೇಕು. 1 ತಿಮೋತಿ 2:12. ಆಕೆಯು ಮುಸುಕು ಹಾಕಿಕೊಳ್ಳಲಿ. ನಾವೀಗಾಗಲೇ ಸೂಚಿಸಿರುವಂತೆ ಕ್ರಿಸ್ತನ ಪ್ರತಿರೂಪವಾಗಿರುವ ಮಹಾಯಾಚಕನು ಮಾತ್ರವೇ ತನ್ನ ಯಾಚಕ ಉಡುಪನ್ನು ಧರಿಸಿಕೊಂಡಿರುವಾಗ ತಲೆಗೆ ಮುಸುಕು ಹಾಕಿಕೊಳ್ಳದೆ ಹೋದನು. ಸಭೆಯ ಪ್ರತಿರೂಪವಾಗಿರುವ ಉಳಿದ ಎಲ್ಲ ಅಧೀನ ಯಾಜಕರುಗಳು ರಾಜವಂಶ ಯಾಜಕತ್ವದವರಾಗಿದ್ದರು, ಮುಂಡಾಸಗಳನ್ನು ಧರಿಸುತ್ತಿದ್ದರು. ಈ ನಮೂನೆಯ ಬೋಧನೆಯು ನಾವೀಗ ತಾನೇ ಕಂಡುಕೊಂಡು ಬೋಧನೆಯಂತೆಯೇ ಇತ್ತು. ನೂತನ ಸಭೆಯ ಕೂಟಗಳು ಕೂಡಿಬರುವಾಗ ಪ್ರತಿ ಸಂಕೇತವಾದ ಮಹಾಯಾಜಕನ ಸಹೋದರರ ಮೂಲಕ ಪ್ರತಿನಿಧಿಸುತ್ತಾನೆ. ಆದರೆ ಸಭೆ ಅಥವಾ ರಾಜವಂಶ ಯಾಜಕತ್ವವು ಸಹೋದರಿಯರ ಮೂಲಕ ಪ್ರತಿನಿಧಿಸಲ್ಪಡುತ್ತದೆ. ಇವರನ್ನು ಮುಸುಕು ಹಾಕಿಕೊಂಡಿರಬೇಕೆಂದು ಅಪೋಸ್ತಲನು ಹೇಳುವುದರಲ್ಲಿ ಸಭೆಯ ಕರ್ತನಿಗೆ ಅಧೀನವಾಗಿರಬೇಕೆಂಬುದು
ಪಾಠವು ಇಲ್ಲಿ ಕಂಡುಬರುತ್ತದೆ. ಇದನ್ನು ಅಪೊಸ್ತಲನು 1 ಕೊರಿಂಥ್ಯ 11:3-7 ಮತ್ತು 10-15 ವಿವರವಾಗಿ ತಿಳಿಸುತ್ತಾನೆ. ಪುಟ 36 ನೋಡಿರಿ. ಅಪೊಸ್ತಲನು ಹೇಳುವಂತೆ ಸ್ತ್ರೀಯರಿಗೆ ತಲೆ ಮುಚ್ಚಿಕೊಳ್ಳುವಂತೆ ಪ್ರಾಕೃತಿಕವಾಗಿ ನೀಳವಾದ ಕೇಶವು ಕೊಡಲ್ಪಟ್ಟಿರುವುದರಿಂದ ಇದಕ್ಕಿಂತ ಹೆಚ್ಚಿನ ಅಗತ್ಯವಿಲ್ಲವೆಂದು ಕೆಲವರು ಊಹಿಸುತ್ತಾರೆ. ಆದರೆ 6ನೆಯ ವಚನವು ಇದಕ್ಕೆ ವ್ಯತಿರಿಕ್ತವಾಗಿದೆ. ಇಲ್ಲಿ ಆತನ ಪ್ರಕೃತಿಗೆ ಅನುಸಾರವಾಗಿ ಸ್ತ್ರೀಯರು ತಮ್ಮ ತಲೆಕೂದಲನ್ನು ಬೆಳೆಯಲು ಬಿಡಬೇಕಲ್ಲವೇ? ಅದರೊಂದಿಗೆ ಮುಸುಕನ್ನು ಸಹ ಹಾಕಿಕೊಳ್ಳಬೇಕೆಂದು ಹೇಳುತ್ತಾನೆ. 10ನೇ ವಚನದಲ್ಲಿ ಆತನು ಸ್ತ್ರೀಯ ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು ಎಂದಿದ್ದಾನೆ. ಪುರುಷನಿಗೆ ಅಥವಾ ಆತನ ಅಧಿಕಾರಕ್ಕೆ ಅಧೀನವಾಗಿರುವುದಕ್ಕೆ ಇದೊಂದು ಸಂಕೇತವಾಗಿದೆಯಲ್ಲವೇ? ಸಭೆಯು ಸಮಗ್ರವಾಗಿ ಕ್ರಿಸ್ತನ ನಿಯಮಕ್ಕೆ ಒಳಗಾಗದೆ ಎಂದು ಇದು ಸಾಂಕೇತಿಕವಾಗಿ ಬೋಧಿಸುತ್ತದೆ. 4ನೆಯ ವಚನದ ಹೇಳಿಕೆಯು ಸ್ತ್ರೀಯು ಸಭೆಯಲ್ಲಿ ಮೌನದಿಂದಿರಬೇಕು ಎಂದು ಅಗತ್ಯತೆಗೆ ಒಂದು ತಿಕ್ಕಾಟವಾಗಿದೆ ಎಂದು ಮೊದಲಿಗೆ ಕಂಡುಬರುತ್ತದೆ. ನಮ್ಮ ಆಲೋಚನೆ ಏನೆಂದರೆ, ಸಭೆಯ ಸಾಮಾನ್ಯ ಆರಾಧನೆಗಳಲ್ಲಿ ಸ್ತ್ರೀಯರು ಸಾರ್ವಜನಿಕ ಪಾತ್ರವನ್ನು ನಿರ್ವಹಿಸಿಕೂಡದು. ಆದರೂ ಸಾಮಾಜಿಕ ಪ್ರಾರ್ಥನಾ ಹಾಗೂ ಸಾಕ್ಷಿ ನೀಡುವ ಸಭೆಗಳಲ್ಲಿ ಸಿದ್ಧಾಂತಗಳ ಬೋಧನೆಯಲ್ಲಿದ್ದಂತೆ ಸಹೋದರಿಯರು ತಮ್ಮ ತಲೆಗೆ ಮುಸುಕು ಹಾಕಿಕೊಂಡು ಭಾಗವಹಿಸುವುದರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಸಹೋದರಿಯರು ಶಾಶ್ವತವಾಗಿ ತಮ್ಮ ತಲೆಗೆ ಮುಸುಕು ಹಾಕಿಕೊಂಡಿರಬೇಕೆಂದು ಪ್ರಸ್ತಾಪಕ್ಕೆ ಅನುಸಾರವಾಗಿ ಅಪೊಸ್ತಲನು ಒತ್ತಾಯಪಡಿಸಿದನು. ಇದೊಂದು ದೈವಿಕ ಆಜ್ಞೆ ಎಂಬುದಾಗಿ ಆತನು ಹೇಳುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಆತನು ಒಬ್ಬನು ಈ ವಿಷಯವಾಗಿ ವಾಗ್ದಾನ ಪ್ರಿಯನಾಗಿ ಕಾಣಿಸಿಕೊಂಡರೆ ಇಂತಹ ಪದ್ಧತಿ ನಮ್ಮಲ್ಲಿಲ್ಲ. ಸಭೆಯ ಸಕಾರಾತ್ಮಕ ನಿಯಮಗಳಲ್ಲಿ ಮತ್ತು ದೇವರ ಸಭೆಯಲ್ಲಿಯೂ ಇಲ್ಲ ಎಂದು ತಿಳಿದುಕೊಳ್ಳಲಿ. ವಚನ 16 ಎಂದು ಸೇರಿಸಿದ್ದಾನೆ. ಇದೊಂದು ಮಹತ್ವದ ಸಂಗತಿಯೆಂದು ಪರಿಗಣಿಸಬಾರದು. ಆದರೆ ದೇವರ ಚಿತ್ತವನ್ನು ನೆರವೇರಿಸಿ ಬಯಸುವ ಎಲ್ಲರೂ ಈ ವಿಷಯದಲ್ಲಿಯೂ ಮತ್ತು ಇತರ ವಿಷಯಗಳಲ್ಲಿಯೂ ಅವುಗಳ ಸಾಂಕೇತಿಕ ಯುಕ್ತತೆಯನ್ನು ಗ್ರಹಿಸುವ ಸಮಯದಲ್ಲಿ ನಿರ್ದಿಷ್ಟವಾಗಿರಬೇಕು. ದೇವದೂತರುಗಳು ನಿಮಿತ್ತ ಎಂಬ ಮಾತುಗಳು ಬಹುಶಃ ಆಯ್ದುಕೊಂಡು ಹಿರಿಯರನ್ನು ಸೂಚಿಸುತ್ತದೆ. ಅವರು ವಿಶೇಷವಾಗಿ ಸಭೆಯ ಶಿರಸಾಗಿರುವ ಕರ್ತನನ್ನು ಪ್ರತಿನಿಧಿಸುತ್ತಾರೆ. ಪ್ರಕಟಣೆ 2:1 ನೋಡಿರಿ. ಇದಕ್ಕೆ ಕ್ರೋಢೀಕರಿಸುತ್ತಾ ನಾವು ಸಲಹೆ ಮಾಡುವುದಾನೆಂದರೆ ಅಪೊಸ್ತಲನ ಸ್ಫೂರ್ತಿದಾಯಕ ಮಾತುಗಳಿಗೆ ಸಭೆಯ ವ್ಯವಹಾರಗಳಲ್ಲಿ ಸಹೋದರಿಯರು ಅವಕಾಶಗಳಿಗೆ ಮನ್ನಣೆ ಕೊಟ್ಟು ಸಾಧ್ಯವಾದಷ್ಟು ಉದಾರವಾದ ಅರ್ಥ ವಿವರಣೆಯನ್ನು ನೀಡಬೇಕು. ನಮ್ಮ ತೀರ್ಮಾನವನ್ನು ನಾವು ಈ ಕೆಳಕಂಡಂತೆ ನಿಮ್ಮ ಮುಂದೆ ಇಡುವವರಾಗಿದ್ದೇವೆ. 1. ಸಭಾ ಹಿರಿಯರ ಮತ್ತು ಡೀಕನರುಗಳ ಆಯ್ಕೆಯಲ್ಲಿ ಸಹೋದರಿಯರಿಗೆ ಸಹೋದರರಷ್ಟೇ ಸ್ವತಂತ್ರವಿರಬೇಕು. 2. ಸಹೋದರಿಯರು ಸಭೆಯಲ್ಲಿ ಹಿರಿಯರಾಗಿ ಅಥವಾ ಬೋಧಕರಾಗಿ ಸೇವೆ ಸಲ್ಲಿಸುವಂತಿಲ್ಲ, ಯಾಕೆಂದರೆ ನಾವು ಸ್ತ್ರೀಯರಿಗೆ ಸಭೆಯಲ್ಲಿ ಉಪದೇಶ ಮಾಡುವುದಕ್ಕೆ ಅಪ್ಪಣೆ ಕೊಡುವುದಿಲ್ಲ ಎಂದು ಅಪೊಸ್ತಲನು ಸ್ಪಷ್ಟವಾಗಿ ಹೇಳಿದ್ದಾನೆ. 1 ತಿಮೊಥೆ 2:12. ಹೀಗೆ ಇದು ಉಪದೇಶ ಅಥವಾ ಶಿಕ್ಷಣವಲ್ಲದೆ ಪ್ರಾರ್ಥನಾ ಅರ್ಥದ ಸಾಕ್ಷಿ ಹಾಗೂ ಬೇರೆಯವರಲ್ಲ. ಅಧ್ಯಯನ ಮುಂತಾದ ಕೂಟಗಳಲ್ಲಿ ಸಹೋದರಿಯರು ಭಾಗವಹಿಸಲು
ಅಡ್ಡಿಪಡಿಸುವುದೆಂದು ಅರ್ಥ ಮಾಡಬಾರದು. ಯಾಕೆಂದರೆ ಅಪೊಸ್ತಲನು ಹೇಳುವಂತೆ ಸ್ತ್ರೀಯು ಪ್ರಾರ್ಥನೆ ಅಥವಾ ಪ್ರವಾದನೆಯ ಮಾತನಾಡುವ ಸಮಯದಲ್ಲಿ ಮುಸುಕು ಹಾಕಿಕೊಳ್ಳುವಾಗ ಆ ಸ್ತ್ರೀಯು ಸಹೋದರರು ವಿಶೇಷವಾಗಿ ಮಹಾಬೋಧಕರಾದ ಸ್ವಾಮಿಯನ್ನು ಪ್ರತಿನಿಧಿಸುತ್ತಾರೆಂದು ಒಪ್ಪಿಕೊಂಡು ಹಾಗಾಗುತ್ತದೆ. 1 ಕೊರಿಂಥ 11:5-7 ಇಂತಹ ಭಾಗವಹಿಸುವಿಕೆಯನ್ನು ಬೋಧನೆಯೆಂದು ಪರಿಗಣಿಸಲಾಗುವುದು. ಯಾಕೆಂದರೆ ಭಾಗವಹಿಸುವ ಸಹೋದರಿಯರು ಬೋಧಕರಾಗಿರುವುದಿಲ್ಲ. ಎಲ್ಲರೂ ಬೋಧಕರೋ ಇಲ್ಲ, ಕೆಲವರು ಬೋಧಕರನ್ನಾಗಿಯೂ ಕೆಲವರನ್ನು ಉಪದೇಶಿಗಳನ್ನಾಗಿಯೂ ವಿಶೇಷವಾದ ರೀತಿಯಲ್ಲಿ ಸದಾಪುರುಷರಲ್ಲಿಯೇ ಆಯ್ಕೆ ಮಾಡಲಾಗುವುದು ಎಂದು ಅಪೊಸ್ತಲನು ಹೇಳುತ್ತಾನೆ. ಎಫೆಸ 4:12, 2 ತಿಮೊಥಿ 2:24, 1 ಕೊರಿಂಥ 12:28-29, ಇವುಗಳನ್ನು ನೋಡಿರಿ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ಆಮೆನ್.